ತುಕಾಲಿ ಸಂತೋಷ. ತುಕಾಲಿ ಸಂತೋಷ ಅಂತ ಅಂದಿದ ತಕ್ಷಣ ಎಲ್ಲರ ಮುಖದಲ್ಲೂ ಕೂಡ ಒಂದು ಮಂದಹಾಸ ಬರುತ್ತೆ. ಯಾಕಂದರೆ ಆ ಮನುಷ್ಯ ಏನೇ ಇರಬಹುದು, ಆತ ಮಾಡುವಂಥ ಆ್ಯಕ್ಟಿಂಗ್, ಆತ ಮಾಡುವಂಥ ಕಾಮಿಡಿಗೆ ಎಲ್ಲರೂ ಬಿದ್ದು ಬಿದ್ದು ನಗ್ತಾರೆ. ಅಷ್ಟರ ಮಟ್ಟಿಗೆ ಎಲ್ಲರನ್ನೂ ನಗಿಸುವಂಥ ಮನಸ್ಥಿತಿಯನ್ನು ತುಕಾಲಿ ಸಂತೋಷ್ ಇಟ್ಕೊಂಡಿದ್ದಾರೆ. ತುಕಾಲಿ ಸಂತೋಷ್ ಬಿಗ್ ಬಾಸ್ ಮನೆಗೆ ಬರೋದಕ್ಕಿಂತ ಮುಂಚಿತವಾಗಿ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡವರು. ಆದರೆ ಅತಿ ಹೆಚ್ಚು ಫೇಮಸ್ ಆದವರು, ಜನರ ಮನಸ್ಸಿನಲ್ಲಿ ಉಳಿದುಕೊಂಡಿದ್ದು ಅಂತಂದರೆ ಅದು ಬಿಗ್ ಬಾಸ್ನಿಂದ. ಬಿಗ್ ಬಾಸ್ನಲ್ಲಿ ತುಕಾಲಿ ಸಂತೋಷ್ ಎಲ್ಲರನ್ನ ನಗಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಅದರ ಜೊತೆಗೆ ಶಕನಿ ಪಾತ್ರವನ್ನು ಕೂಡ ಮಾಡ್ತಿದ್ರು. ಅಲ್ಲಿ ಹೇಳಿ ಇಲ್ಲಿ ಹೇಳಿ ಏನೋ ಒಂದು ಮಜಾ ಅಂತೂ ಇರ್ತಿತ್ತು. ಐದನೇ ವ್ಯಕ್ತಿಯಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದರು ತುಕಾಲಿ ಸಂತೋಷ್. ತುಕಾಲಿ ಸಂತೋಷ್ಗೆ ಬಿಗ್ ಬಾಸ್ ಮುಗಿದ ಮೇಲೆ 10 ಹಲವು ಪ್ರಾಜೆಕ್ಟ್ಗಳು ಸಿಕ್ಕೇ ಸಿಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿತ್ತು. ಯಾಕಂದರೆ ಅವರ ಅಭಿನಯ ಹಾಗಿತ್ತು. ಕಿಚ್ಚ ಸುದೀಪ್ ಕೂಡ ಈ ಮಾತನ್ನು ಹೇಳಿದರು, ನೀವು ನಿರೀಕ್ಷಣೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಅಷ್ಟರ ಮಟ್ಟಿಗೆ ನಿಮಗೊಂದು ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದರು. ಇನ್ನು ತುಕಾಲಿ ಸಂತೋಷ್ ಅಂದಿದ ತಕ್ಷಣ ಎಲ್ಲರಿಗೆ ನೆನಪಾಗುವಂಥದ್ದು ಬಿಗ್ ಬಾಸ್ ಮತ್ತು ವರ್ತೂರು ಸಂತೋಷ್. ಆದರೆ ತುಕಾಲಿ ಸಂತೋಷ್ ಎಷ್ಟೋ ಬಾರಿ ತನ್ನ ಕಷ್ಟಗಳನ್ನು ಹೇಳ್ಕೊಂಡಿದ್ದು ಕೂಡ ಇದೆ. ಆಗ ಎಲ್ಲರೂ ಅಂದ್ಕೊಳ್ತಾ ಇದ್ದಿದ್ದು ತುಕಾಲಿ ಸಂತೋಷ್ಗೆ ವರ್ತೂರು ಸಂತೋಷ್ ಹೆಗಲಾಗಿ ನಿಲ್ತಾರೆ, ಖಂಡಿತವಾಗಿಯೂ ಅವರಿಗೆ ಸಹಾಯ ಮಾಡ್ತಾರೆ, ಅವರ ಕುಟುಂಬದವರ ಜೊತೆಗೆ ಕೊನೆಯವರೆಗೂ ಕೂಡ ಇರ್ತಾರೆ. ಯಾಕಂದರೆ ವರ್ತೂರು ಸಂತೋಷ್ ತುಂಬಾ ಆಸ್ತಿ ಉಳ್ಳವರು, ಹಣವಂತ ಕೂಡ ಮತ್ತು ಗುಣವಂತ ಕೂಡ. ಹೀಗಾಗಿ ವರ್ತೂರು ಸಂತೋಷ್ ಸಹವಾಸ ಮಾಡಿರೋದ್ರಿಂದ ತುಕಾಲಿ ಸಂತೋಷ್ ಅವರ ಜೀವನವೂ ಕೂಡ ಬದಲಾಗುತ್ತೆ ಅಂತ ಅಂದ್ಕೊಂಡಿದ್ರು. ಹಾಗೆಯೇ ತುಕಾಲಿ ಸಂತೋಷ್ಗೆ ಒಂದು ಬೆಲೆ ಬಾಳುವಂಥ ಗಿಫ್ಟನ್ನು ವರ್ತೂರು ಸಂತೋಷ್ ಕೊಟ್ಟಿದ್ದಾರೆ. ಇದು ಸ್ಯಾಂಪಲ್ ಮುಂದೆ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇದೆಲ್ಲದರ ನಡುವೆ ತುಕಾಲಿ ಸಂತೋಷ್ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿದ್ದು, ನೋವಿನ ದಿನಗಳನ್ನು ಅನುಭವಿಸಿದ್ದು. ಗಂಡ ಹೆಂಡತಿ ಆದ್ರೂ ಕೂಡ ಯಾವುದೇ ರೀತಿಯಾಗಿಯೂ ಕುಗ್ಗದೆ ಜಗ್ಗದೆ ಇವತ್ತು ಒಂದೊಳ್ಳೆ ವೇದಿಕೆ ಮೇಲೆ ನಿಂತು ಮಾತನಾಡ್ತಾ ಇರೋದು ಎಲ್ರಿಗೂ ಖುಷಿಯ ವಿಚಾರ. ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲದಂಥ ವಿಚಾರ ಏನು ಅಂತಂದರೆ ತುಕಾಲಿಯವರ ಆರೋಗ್ಯದಲ್ಲಿ ಏರುಪೇರಾಗಿರೋದು. ಹೌದು, ಆಲ್ರೆಡಿ ತುಕಾಲಿಯವರಿಗೆ ಸಕ್ಕರೆ ಕಾಯಿಲೆ ಇದೆ. ಇನ್ನೊಂದು ಕಡೆಯಲ್ಲಿ ತುಕಾಲಿಯವರು ಈಗ ಇಮಿಡಿಯೇಟಾಗಿ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾದಂಥ ಅನಿವಾರ್ಯತೆ ಇದೆ. ಹೌದು, ಒಂದು ಆಪರೇಷನನ್ನು ತುಕಾಲಿ ಸಂತೋಷ್ ಅವರು ಮಾಡಿಸ್ಬೇಕಾಗಿದೆ. ಆದರೆ ತುಕಾಲಿ ಸಂತೋಷ್ ಸದ್ಯಕ್ಕೆ ಆ ಆಪರೇಷನ್ ಬೇಡ ಅಂತ ಭಾವಿಸಿದ್ದಾರೆ. ಇದು ತುಂಬ ಜನಕ್ಕೆ ಬೇಸರ ಆಗಿದೆ. ಅಯ್ಯೋ, ತುಕಾಲಿ ಚೆನ್ನಾಗೇ ಇದ್ರಲ್ಲ, ಏನು ಆಪರೇಷನ್, ಏನಾಯಿತು, ಬಿಗ್ ಬಾಸ್ ಮನೆಯಿಂದ ಬರ್ತಿದ್ದ ಹಾಗೆ ಏನಾದರೂ ಎಡವಟ್ಟು ಮಾಡ್ಕೊಂಡ್ಬಿಟ್ರ, ಆಪರೇಷನ್ ಅಂದರೆ ದೊಡ್ಡ ಮಟ್ಟದ ಆಪರೇಷನ್ನ, ಎಷ್ಟು ಖರ್ಚಾಗತ್ತೆ, ಅಯ್ಯೋ ಪಾಪ ಅಂತ ತುಂಬ ಜನ ಅಂದ್ಕೊಳ್ತಿದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ತುಕಾಲಿ ಸಂತೋಷ್ಗೆ ಮೊದಲೇ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು. ಇನ್ನು ಅವರು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೇ ಬಿದ್ದು ಭುಜಕ್ಕೆ ಪೆಟ್ಟು ಮಾಡ್ಕೊಂಡಿದ್ರು. ಇನ್ನು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಒಂದು ಟಾಸ್ಕನ್ನು ಆಡುವಾಗ ಬಿದ್ದು ಭುಜಕ್ಕೆ ಗಂಭೀರವಾದಂಥ ಗಾಯ ಆಗಿತ್ತು. ಆದರೆ ಅದನ್ನು ಅಲ್ಲಿ ಹೇಳ್ಕೊಂಡು ಇರಲಿಲ್ಲ ಮತ್ತು ಅಷ್ಟರ ಮಟ್ಟಿಗೆ ಅದು ಸುದ್ದಿಯೂ ಕೂಡ ಆಗಿರಲಿಲ್ಲ. ಇದೀಗ ತುಕಾಲಿ ಸಂತೋಷ್ ಗಿಚ್ಚಿಗಿಲಿಗಿಲಿ ರಿಯಾಲಿಟಿ ಶೋನಲ್ಲಿ ಇದ್ದಾರೆ. ಈ ಗಿಚ್ಚಿಗಿಲಿಗಿಲಿ ರಿಯಾಲಿಟಿ ಶೋನಲ್ಲೂ ಕೂಡ ತುಕಾಲಿ ಸಂತೋಷ್ ಒಂದು ಬಟ್ಟೆ ಹರಿದುಕೊಳ್ಳುವಂಥ ಪ್ರಸಂಗ ಬಂದಿತ್ತು. ಆ ಸಂದರ್ಭದಲ್ಲಿ ಮೈ ಮೇಲೆ ಹೆಚ್ಚು ಭಾರ ಬಂದಿದ್ದರಿಂದ ಅವರ ಭುಜದ ಮೂಳೆ ತುಂಬಾ ಬಿರುಕು ಬಿಟ್ಟಿದೆ. ಅವರಿಗೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಿಸುವಂಥ ಅಗತ್ಯತೆ ಇದೆ. ಆದರೆ ತುಕಾಲಿ ಸಂತೋಷ್ ಆಪರೇಷನ್ ಈಗ ಬೇಡ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇದಕ್ಕೆ ಎಲ್ರಿಗೂ ಆಶ್ಚರ್ಯ ಆಗಿದೆ. ಅಷ್ಟು ನೋವಿದ್ರೂ ಕೂಡ, ಅಷ್ಟು ದೊಡ್ಡ ಸಮಸ್ಯೆ ಇದ್ರೂ ಕೂಡ ಯಾಕೆ ಮಾಡಿಸ್ಕೊಳ್ತಿಲ್ಲ? ಒಬ್ಬ ಮನುಷ್ಯನಿಗೆ ಕೈ ಕಾಲು ತುಂಬ ಮುಖ್ಯ ಆಗುತ್ತೆ. ಭುಜದ ಮೂಳೆ ಸೀಳ್ಕೊಂಡು ಹೋಗಿದೆ ಅಂತ ಅಂದ್ರೂ ಕೂಡ ಯಾಕೆ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇಲ್ಲ? ಏನು ಸಮಸ್ಯೆ ಆಗಿದೆ? ಹಣದ ಕೊರತೆ ಏನಾದರೂ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಹೌದು, ಯಾಕಂದರೆ ತುಕಾಲಿ ಸಂತೋಷ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಮೇಲೆ ತಮ್ಮ ಕಷ್ಟವನ್ನು ಹೇಳ್ಕೊಂಡಿದ್ರು. ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಅವ್ರಿಗೆ ಹಾಕಿಕೊಳ್ಳೋದಕ್ಕೆ ಬಟ್ಟೆಯೂ ಕೂಡ ಇರಲಿಲ್ಲ. ಆ ಸಂದರ್ಭದಲ್ಲಿ ತುಕಾಲಿ ಸಂತೋಷ್ಗೆ ಸಹಾಯ ಮಾಡಿದ್ದು ವರ್ತೂರು ಸಂತೋಷ್ ಮತ್ತು ಕಾರ್ತಿಕ್ ಹಾಗೆ ವಿನಯ್ ಅನ್ನೋದನ್ನು ಹೇಳ್ಕೊಂಡಿದ್ರು. ಬಟ್ಟೆ ಇಲ್ಲದಂಥ ಸಂದರ್ಭದಲ್ಲಿ ಅವರ ಹೊಸ ಹೊಸ ಬಟ್ಟೆಗಳನ್ನು ಕೊಟ್ಟು ತುಕಾಲಿ ಸಂತೋಷ್ ಅವರಿಗೆ ಹಾಕಿಸಿದ್ರು. ಆ ಬಟ್ಟೆ ತೆಗೆದುಕೊಳ್ಳೋದಕ್ಕೂ ಕೂಡ ಕಷ್ಟ ಇದ್ದಂಥ ಸಂದರ್ಭವನ್ನು ಹೇಳಿ ಕಣ್ಣೀರು ಹಾಕಿದ್ರು. ಆದರೆ ಈಗ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೂ ಕೂಡ ದುಡ್ಡಿಲ್ವಾ? ಬಿಗ್ ಬಾಸಿಂದ ಬಂದಂಥ ದುಡ್ಡನ್ನು ಏನು ಮಾಡಿದ್ರು? ಗಿಚ್ಚಿಗಿಲಿಗಿಲಿ ರಿಯಾಲಿಟಿ ಶೋನನ್ನು ಕೂಡ ನಡೆಸ್ತಾ ಇದ್ದಾರೆ, ಆ ಹಣವೂ ಕೂಡ ಇಲ್ವಾ? ಇದನ್ನೆಲ್ಲ ಯಾರಾದರೂ ಬಳಿ ಹೇಳ್ಕೊಂಡಿದ್ದಾರಾ? ಸುದೀಪ್ ಅವ್ರಿಗೂ ಈ ವಿಚಾರ ಗೊತ್ತಾ? ಈ ಅನೇಕ ಪ್ರಶ್ನೆಗಳು ಕಾಡ್ತಾ ಇದೆ. ನಿಜ ಹೇಳಬೇಕು ಅಂತಂದರೆ ತುಕಾಲಿ ಸಂತೋಷ್ ಒಂದೇ ಒಂದು ಕಾರಣಕ್ಕೆ ಸದ್ಯಕ್ಕೆ ಆಪರೇಷನ್ ಬೇಡವೇ ಬೇಡ ಅಂತ ಕೂತಿದ್ದಾರೆ. ಹೌದು, ತುಕಾಲಿ ಸಂತೋಷ್ಗೆ ಮೊದಲಿನಿಂದಲೂ ಇಂಡಸ್ಟ್ರಿಯಲ್ಲಿ ಪರಿಚಯ ಇದ್ದರು, ಇಂಡಸ್ಟ್ರಿಯಲ್ಲಿಯೇ ಇದ್ದರು, ಅವರಿಗೆ ಅವಕಾಶ ಅನ್ನೋದು ಅಷ್ಟು ಸುಲಭವಾಗಿ ಬರಲಿಲ್ಲ. ಒಬ್ಬ ಕಾಮಿಡಿಯನ್ ಆಗಿ ಹೆಸರು ಮಾಡಬೇಕು ಅಥವಾ ಅವಕಾಶಗಳನ್ನು ಗಿಟ್ಟಿಸ್ಕೊಳ್ಬೇಕು ಅಂತಂದರೆ ಅದು ಅಷ್ಟು ಈಸಿನೂ ಅಲ್ಲ. ಆದರೆ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ತುಕಾಲಿ ಸಂತೋಷ್ ಅವರ ವರ್ಚಸ್ಸು ಚೇಂಜ್ ಆಗಿದೆ, ಅವರ ಲಕ್ಕು ಕೂಡ ಖುಲಾಯಿಸಿದೆ. ಹೀಗಿರಬೇಕಾದ್ರೆ ತುಕಾಲಿ ಸಂತೋಷ್ಗೆ ಒಳ್ಳೆ ಒಳ್ಳೆ ಬಿಗ್ ಆಫರ್ಸ್ಗಳು
ಬರ್ತಾ ಇದೆ. ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಅನೇಕ ಸಿನಿಮಾಗಳಲ್ಲಿ ನಟಿಸುವಂತೆ ಆಫರ್ಗಳು ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಗಿಚ್ಚಿ ಗಿಳಿಗಿಳಿ ರಿಯಾಲಿಟಿ ಶೋನನ್ನು ಕೂಡ ನಡೆಸ್ತಾ ಇದ್ದಾರೆ. ಇದನ್ನು ನೋಡಿ ಒಂದಷ್ಟು ಆಫರ್ಗಳು ಬರುವಂಥ ಸಾಧ್ಯತೆ ಮತ್ತು ನಿರೀಕ್ಷೆಗಳು ಇದೆ. ಈ ಸಂದರ್ಭದಲ್ಲಿ ಆಪರೇಷನನ್ನು ಮಾಡಿಸ್ಕೊಂಡ್ರೆ ರೆಸ್ಟನ್ನು ತೆಗೆದುಕೊಳ್ಬೇಕಾಗುತ್ತೆ. ರೆಸ್ಟನ್ನು ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಬಂದಾಗ ಸಿನಿಮಾಗಳನ್ನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸಿನಿಮಾಗಳಿಂದ ಅಂತರವನ್ನು ಕಾಯ್ದುಕೊಳ್ಬೇಕಾಗತ್ತೆ. ಬೆಡ್ ರೆಸ್ಟನ್ನು ಹೇಳ್ತಾರೆ. ಆಗ ಅವರ ಜೀವನದ ಮೇಲೆ ಸಮಸ್ಯೆ ಆಗುತ್ತೆ. ಈಗ ತಾನೇ ದುಡಿತಾ ಇದ್ದಾರೆ, ಈಗ ತಾನೇ ದುಡ್ಡು ನೋಡ್ತಿದ್ದಾರೆ, ಈಗ ತಾನೇ ಕಷ್ಟದಿಂದ ಹೊರಗೆ ಬರ್ತಾ ಇದ್ದಾರೆ, ಈಗ ತಾನೇ ಒಳ್ಳೊಳ್ಳೆ ಆಫರ್ಗಳು ಬರ್ತಾ ಇದೆ. ಈಗೇನಾದರೂ ಆಪರೇಷನ್ ಅಂತ ಬೆಡ್ ರೆಸ್ಟು ಇನ್ನೊಂದು ಮತ್ತೊಂದು ಅಂತ ಹೋದರೆ ಅವಕಾಶಗಳು ಕೈತಪ್ಪಿ ಹೋಗಬಹುದು. ಹಾಗಾಗಿ ಮೊದಲು ನನ್ನ ಭವಿಷ್ಯ, ಮೊದಲು ನನ್ನ ಜೀವನ, ಆನಂತರ ಎಲ್ಲವೂ ಕೂಡ ಸರಿ ಮಾಡಿಕೊಳ್ಳೋಣ. ಹೆಂಡತಿ ಕೂಡ ಈಗ ರಿಯಾಲಿಟಿ ಶೋನಲ್ಲಿ ಇರೋದ್ರಿಂದ ಆಪರೇಷನ್ ಆದರೆ ಆಕೆಗೂ ಕೂಡ ನನ್ನನ್ನು ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸದ್ಯದ ಮಟ್ಟಿಗೆ ನನ್ನ ನಿಲುವು ಏನಿದ್ರು ಅಥವಾ ನನ್ನ ಫೋಕಸ್ ಏನಿದ್ರು ಕೆಲಸದ ಕಡೆ, ಮೊದಲು ಕೆಲಸವನ್ನು ಮಾಡಿ ಮುಗಿಸೋಣ, ಆಮೇಲೆ ಮುಂದಿನದನ್ನು ನೋಡೋಣ ಅಂತ ತುಕಾಲಿ ಸಂತೋಷ್ ಭಾವಿಸಿದ್ದಾರೆ. ಇದು ನಿಜವಾಗಲೂ ಕೂಡ ಎಲ್ರಿಗೂ ಆಶ್ಚರ್ಯ ಆಯಿತು. ಒಬ್ಬ ಮನುಷ್ಯನಿಗೆ ಇಷ್ಟರ ಮಟ್ಟಿಗೆ ಡೆಡಿಕೇಶನ್ ಇದೆ ಅಂತಂದರೆ ಆ ಮನುಷ್ಯ ಬೆಳಿಬೇಕು ಅಂತ ಜನ ಹೇಳ್ತಿದ್ದಾರೆ. ಬೇರೆ ಯಾರೇ ಆಗಿದ್ದರೂ ನನ್ನ ವೈಯಕ್ತಿಕ ವಿಚಾರ ಮೊದಲು, ನನ್ನ ಆರೋಗ್ಯ ಮೊದಲು, ಆಮೇಲೆ ಎಲ್ಲವೂ ಅಂತಿದ್ರು. ಆದರೆ ತುಕಾಲಿ ಹಾಗಲ್ಲ. ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳೋದಕ್ಕೆ ಮತ್ತು ಕೆರಿಯರ್ ಮೇಲೆ ಫೋಕಸ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಖುಷಿ ತರಿಸಿದೆ. ಆದಷ್ಟು ಬೇಗ ತುಕಾಲಿ ಸಂತೋಷ ಸಿನಿಮಾಗಳನ್ನೆಲ್ಲ ಮಾಡಲಿ, ಒಳ್ಳೊಳ್ಳೆ ಆಫರ್ಗಳು ಬರಲಿ, ಆಪರೇಷನ್ ಆಗಿ ಚೆನ್ನಾಗಿ ಇರಲಿ ಅನ್ನೋದು ಎಲ್ಲರ ಆಶಯ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.